ಅಭಿಮಾನಿಗಳ ನೆಚ್ಚಿನ ಜೋಡಿ ಯಾರು ಅಂದ್ರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ. ಇಬ್ಬರು ಕೂಡ ಸಖತ್ ಬ್ಯುಸಿ ಆಗಿರುವಂತ ಸೆಲೆಬ್ರಿಟಿಗಳು. ಬಿಗ್ ಬಾಸ್ ಮೂಲಕ ಈ ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಮೊದಲಿಗೆ ಇವರ ಸ್ನೇಹಿತರಾದ್ರು, ನಂತರ ಸ್ನೇಹ ಪ್ರೀತಿಗೆ ತಿರುಗಿ ಮನೆಯವರ ಒಪ್ಪಿಗೆ ಮೇರೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟವರು. ಚಂದನ್ ಶೆಟ್ಟಿ ಅವರು ಸೂಪರ್ ಡೂಪರ್ ಹಿಟ್ ಆದಂತವರು. ಈಗ ಸಖತ್ ಟ್ರೆಂಡಿಂಗ್ ನಲ್ಲಿದ್ದಾರೆ. ಪೊಗರು ಅಂತ ಹಿಟ್ ಚಿತ್ರಗಳನ್ನ ನೀಡಿದ ಬಳಿಕ ಈಗ ದುಬಾರಿ ಎಂಬ ಚಿತ್ರಕ್ಕೆ ಕೈ ಹಾಕಿದ್ದಾರೆ. ಇನ್ನು ನಿವೇದಿತ ಅವರು ಏರ್ಪೋರ್ಟ್ ನಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ. ಅದಕ್ಕೂ ಮುನ್ನ ಇವರು ಡಬ್ ಸ್ಮಾಶ್ ಮತ್ತು ಟಿಕ್ಟಾಕ್ ವಿಡಿಯೋಸ್ ಅನ್ನು ಕೂಡ ಮಾಡ್ತಿದ್ರು. ಅಲ್ಲಿಗೂ ಜಾಹೀರಾತುಗಳಲ್ಲಿ ಕೂಡ ಕಾಣಿಸಿಕೊಂಡಿದ್ದಾರೆ. ವಿಭಿನ್ನ ರೀತಿಯಲ್ಲಿ ಫೋಟೋಶೂಟ್ ಅನ್ನು ಕೂಡ ಮಾಡಿಸಿಕೊಂಡಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಈ ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು 1 ವರ್ಷಗಳು ಕಳೆಯುತ್ತಾ ಬಂದಿದೆ. ಹೌದು, ಮಾರ್ಚ್ 25ರಂದು ಈ ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಇದೇ ಖುಷಿಯಲ್ಲಿ ಕೆಲವು ದಿನಗಳ ಕಾಲ ಬ್ರೇಕ್ ಅನ್ನ ಪಡೆದುಕೊಂಡು ಇದೀಗ ಚಂದನ್ ಶೆಟ್ಟಿ ಅವರು ನಿವೇದಿತ ಅವರನ್ನ ಬೆಂಗಳೂರಿನಿಂದ ಹೊರಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಸುಂದರ ಕ್ಷಣಗಳನ್ನ ಪತ್ನಿಯ ಜೊತೆ ಕಳೆದಿದ್ದಾರೆ ಚಂದನ್ ಅವರು. ನೀವು ಇವರ ಅಪರೂಪದ ಕ್ಷಣಗಳನ್ನು ನೋಡಬಹುದು. ಎಲ್ಲರೂ ಕೂಡ ಸಖತ್ತಾಗಿ ಫೋಟೋಸ್ಗಳನ್ನ ಇಷ್ಟಪಟ್ಟಿದ್ದಾರೆ. ಬಿಗ್ ಬಾಸ್ ಮೂಲಕ ಚಂದನ್ ಮತ್ತು ನಿವೇದಿತ ಫೇಮಸ್ ಆದವರು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಜೋಡಿಗೆ ಫ್ಯಾನ್ ಫಾಲೋವರ್ಸ್ ಸಂಖ್ಯೆ ಜಾಸ್ತಿ ಇದೆ ಎನ್ನಬಹುದು. ನಿಮಗೂ ಈ ಜೋಡಿಯ ಹೊಸ ಫೋಟೋಸ್ಗಳು ಇಷ್ಟವಾಗಿದ್ರೆ ಎಸ್ ಎಂದು ಕಮೆಂಟ್ ಮಾಡಿ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ. ಮನೆಯಲ್ಲಿ ಅಡುಗೆ ಮಾಡುವುದನ್ನು ಕೂಡ ಕಲಿತಿದ್ದಾರೆ. ಅತ್ತೆ ಕೂಡ ನಿವೇದಿತ ಅವರಿಗೆ ತುಂಬಾನೇ ಸಪೋರ್ಟ್ ಮಾಡುವಂತ ಮಹಿಳೆ ಎನ್ನಬಹುದು. ಅತ್ತೆ ಸೊಸೆ ಒಡನಾಟ ತುಂಬಾ ಚೆನ್ನಾಗಿದೆ. ಕೆಲಸಕ್ಕೆ ಹೋಗುತ್ತಿರುವ ನಿವೇದಿತಾಗೆ ಎಲ್ಲ ರೀತಿಯ ಸಪೋರ್ಟ್ ಮಾಡುತ್ತಿದ್ದಾರೆ. ಸುಸ್ತಾಗಿ ಬಂದಾಗೆಲ್ಲ ನಿವೇದಿತ ಅವರಿಗೆ ಯಾವುದೇ ರೀತಿಯ ಕೆಲಸವನ್ನ ಕೊಡೋದಿಲ್ಲ ಚಂದನ್ ಶೆಟ್ಟಿ ಅವರ ಅಮ್ಮ. ಅತ್ತೆಯಾಗಿ ತಮ್ಮ ಕರ್ತವ್ಯವನ್ನ ನಿಭಾಯಿಸಿಕೊಂಡು ಹೋಗ್ತಿದ್ದಾರೆ. ತುಂಬಾನೇ ಸಪೋರ್ಟಿವ್ ಆಗಿರುವಂತ ಅತ್ತೆ ಸಿಕ್ಕಿದ್ದಾರೆ ನಿವೇದಿತ ಅವರಿಗೆ ಎನ್ನಬಹುದು. ಇದರಿಂದಾಗಿ ನಿವೇದಿತ ಸಖತ್ ಖುಷಿಯಾಗಿದ್ದಾರೆ.